श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्र्यै नमः। भजे श्रीचक्रमध्यस्थां दक्षिणोत्तरयोः सदा श्यामावार्तालिसंसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 365ನೆಯ ಶ್ರೀನಾಮ ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ ಎನ್ನುವಂತಹ ಶ್ರೀನಾಮವನ್ನು ಕುರಿತು ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡಿದೆವು. ಈಗ 366ನೆಯ ಶ್ರೀನಾಮದಿಂದ ಹಿಡಿದು 372ನೆಯ ಶ್ರೀನಾಮ ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರೀ ರೂಪ ಭಕ್ತ ಮಾನಸ ಹಂಸಿಕ. ಒಟ್ಟು 7 ಶ್ರೀನಾಮಗಳು ವಾಕ್ ವಿದ್ಯೆಯನ್ನು ಹೇಳುತ್ತಿದೆ. ಯಾರು ಈ ಶ್ರೀನಾಮಗಳನ್ನು ಸದಾಕಾಲ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೋ ಅವರಿಗೆ ವಾಕ್ ಸಿದ್ಧಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ. ಹೀಗಾಗಿ ಆತ್ಮೀಯರೇ, ಶ್ರೀಲಲಿತೆ ಎಲ್ಲೋ ಕಾಣದ ಮಣಿದ್ವೀಪದಲ್ಲೋ, ಗುಡಿಯ ವಿಗ್ರಹ ರೂಪದಲ್ಲೋ, ಅಥವಾ ಚಿತ್ರಪಟದಲ್ಲೋ, ಅಥವಾ ಶ್ರೀಚಕ್ರದಲ್ಲಿ ಮಾತ್ರ ಸೀಮಿತವಾಗಿ ಇಲ್ಲ. ಬದಲಿಗೆ ಅವಳು ತುಂಬ ಹತ್ತಿರ ಇದ್ದಾಳೆ. ಎಷ್ಟು ಹತ್ತಿರದಲ್ಲಿ ಆಕೆ ಇದ್ದಾಳೆ ಅಂತಂದರೆ, ನಮ್ಮ ಒಳಗಡೆ ಇದ್ದು ನಮ್ಮಿಂದ ಹೊರಬರಬಹುದಾದ ವಾಕ್ಶಕ್ತಿ ಸ್ವರೂಪಳಾಗಿದ್ದಾಳೆ ಅಂತ. ಸ್ವಲ್ಪ ನಾವು ಊಹೆಯನ್ನು ಮಾಡಿಕೊಳ್ಳೋಣ. ಮನುಷ್ಯ ಕುಲಕ್ಕೆ ಈ ಮಾತಿನ ವ್ಯವಸ್ಥೆ ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಬಹುಶಃ ಏನಾಗ್ತಾ ಇತ್ತು? ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಆ ಸ್ಥಿತಿ ಹೇಗಿರ್ತಿತ್ತು ಅಂತ. ಹೀಗಾಗಿ ದಂಡಿ ಎಂಬ ಮಹಾಶಯ ಈ ಮಾತಿನ ಒಂದು ಶ್ರೇಷ್ಠತೆಯನ್ನು ಕುರಿತು ತಾನು ಹೇಳ್ತಾನೆ. ಇದಮಂದತಮಂ ಕೃತ್ನಂ ಜಡಯೇತ್ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆಸಂಸಾರಂ ನದೀಪ್ಯತೆ ಅಂತ. ಶಬ್ದಗಳು ಅಥವಾ ಮಾತುಗಳು ಅನ್ನುವುದು ಇಲ್ಲದೆ ಹೋಗಿದ್ದಿದ್ದ ಪಕ್ಷದಲ್ಲಿ ಮೂರೂ ಲೋಕಗಳು ಜಡವಾಗಿ ಕತ್ತಲೆಯ ಕೂಪದಲ್ಲಿ ಮುಳುಗಿ ಹೋಗ್ತಾ ಇತ್ತು. ಆದರೆ ಈ ಶಬ್ದ ಭಂಡಾರ ಅನ್ನುವಂತಹ ಜ್ಯೋತಿಸ್ವರೂಪ ನಮ್ಮನ್ನ, ಮೂರೂ ಲೋಕವನ್ನ ಜಡದಿಂದ, ಕತ್ತಲಿಂದ ಪ್ರಕಾಶದ ಕಡೆಗೆ ಕರೆತರುತ್ತಾ ಇದೆ ಅಂತ. ಹೀಗಾಗಿ ನನ್ನಲ್ಲಿರುವ ಜ್ಞಾನ ಪ್ರಸಾರ ಮಾಡಲಿಕ್ಕೆ ಇರುವ ಪ್ರಧಾನವಾದ ಏಕೈಕ ಸಾಧನ ಅಂದರೆ ಅದು ಮಾತು. ಬಹಳ ಶ್ರೇಷ್ಠವಾದದ್ದು ಅಂತ ಆಚಾರ್ಯ ಶ್ರೀ ಶ್ರೀ ಭಗವತ್ಪಾದರು ಹೇಳ್ತಾರೆ. ಮೂಲಾಧಾರಾತ್ ಪ್ರಥಮ ಮುದಿತೋ ಯಶ್ಚ ಭಾವಃ ಪರಾಖ್ಯ ಪಶ್ಚಾತ್ ಪಶ್ಯಂತೆ ಯಥಾ ಹೃದಯಘೋ ಬುದ್ಧಿ ಯನ್ಮಧ್ಯವಾಖ್ಯಾ ವ್ಯಕ್ತೇ ವೈಖರ್ಯತಾ ತಸ್ಮಾತ್ ಭವತಿ ಪವನೇ ಪ್ರೇರಿತಾ ವರ್ಣಸಂಜ್ಞಾ ಅಂತ. ಈ ಮೂಲಾಧಾರದಲ್ಲಿ ಮೊದಲು ಹುಟ್ಟುವಂಥದ್ದು ಪರಾ, ಆನಂತರ ನಾಭಿಯಲ್ಲಿ ಪಶ್ಯಂತಿ, ಆಮೇಲೆ ಹೃದಯಕ್ಕೆ ಹೋಗುತ್ತೆ ಆ ಮಾತಿನ ಧಾಟಿ, ಅದು ಮಧ್ಯಮ. ಇನ್ನ ಅದು ವ್ಯಕ್ತವಾಗುವಂಥದ್ದು ಶಬ್ದ ಬ್ರಹ್ಮ ಹೊರಗಡೆ ಮಾತಿನ ಮೂಲಕ ಹೊರ ಜಗತ್ತಿಗೆ ಕೇಳುವಂತೆ ಜೋರಾಗಿ ಹೇಳುವಂಥದ್ದು ವೈಖರಿ ಅಂತ. ಹೀಗಾಗಿ ಇದು 4 ಹಂತದಲ್ಲಿ ನಮ್ಮಿಂದ ಆ ಜಗನ್ಮಾತೆ ಹೊರಡಿಸ್ತಾಳೆ ಶಬ್ದ ಭಂಡಾರವನ್ನ. ಇದಕ್ಕೆ ಮೂಲ ಶಕ್ತಿ ಚೈತನ್ಯ, ಪ್ರಾಣಶಕ್ತಿ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಅಂತ. ಇರಲಿ, ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಪರಾ ಅಂತಂದ್ರೆ ದೀಕ್ಷಿತರು ಹೇಳ್ತಾರೆ, ಮಾಯಾತೀತತ್ವಾತ್ ಪರಾ. ಈ ಪರಾ ಅಂದ್ರೆ ಮಾಯಾತೀತಳು ಅಂತ. ಅಂದರೆ ಇವಳು, ಇವಳ ಬಗ್ಗೆ ಸರಿಯಾಗಿ ನಮಗೆ ಇದಮಿತ್ಥಂ ಅಂತ ಹೇಳಿ ಸ್ಥೂಲವಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಈಕೆ ಮೂಲಾಧಾರದಲ್ಲಿರುವ ತೇಜಸ್ಸು, ಇಂದ್ರಿಯಗಳಿಗೆ ಗೋಚರ ಆಗುವವಳು ಅಲ್ಲ. ಮತ್ತು ಈ ಪರಾ ಅನ್ನುವಂಥ ದೇವತೆ ನಾದ ಬ್ರಹ್ಮದ ಮೂಲ ಸತ್ವವಾಗಿದ್ದಾಳೆ. ನಿರ್ಗುಣ ನಿರಾಕಾರವಾಗಿರುವಂಥ ಈ ಪರಾ ಸೂಕ್ಷ್ಮವಾಕ್ ಅಂತ ಹೇಳಿ ಕರೆಸಿಕೊಳ್ತಾಳೆ. ಸಾಧನೆಯಲ್ಲಿ ಪರಮ ಉತ್ಕೃಷ್ಟ ಸ್ಥಿತಿ ಯಾವುದಯ್ಯ ಅಂದರೆ ಪರಾ ಸ್ಥಿತಿ.
ಹೀಗಾಗಿ ಮಾತಿನ ಅಥವಾ ಶಬ್ದದ ಮೊದಲನೇ ಹಂತವೇ ಪರ. ಇನ್ನು ಮುಂದಿನದ್ದು ಪ್ರತ್ಯಕ್ಷಿತಿ ರೂಪ. ಪ್ರತ್ಯಕ್ ಅಂತಂದರೆ ಅಂತರ್ಮುಖಿ, ನಾವು ಸಾಧನೆಯಲ್ಲಿ ಒಳಮುಖಿಗಳಾಗಬೇಕು ಅಂತ. ಇಂದ್ರಿಯಗಳ ವಿಷಯದಿಂದ ದೂರಾಗಿ ನಾವು ನಮ್ಮ ಇಂದ್ರಿಯಗಳನ್ನೆಲ್ಲ ಒಳಮುಖಿಯಾಗಿ ಸಾಧನೆಗೆ ಒಳಪಡಿಸಬೇಕು. ಆ ಸಾಧನಾ ಕ್ರಮದಲ್ಲಿ ನಮಗೆ ಒಳಗೆ ಇರಬಹುದಾದ ಪರ ಅನ್ನುವ ಶಕ್ತಿ ತಿಳಿಯುತ್ತಾಳೆ ಈ ಪ್ರತ್ಯಕ್ ಅನ್ನುವ ಸಾಧನೆಯಿಂದ. ಅಂದರೆ ಅಂತರ್ಮುಖಿಯಾಗುವುದರಿಂದ ನಮಗೆ ಪರ ಅನ್ನುವಂಥ ಅವಳು ತಿಳಿಯುತ್ತಾಳೆ ಅಂತ. ಮತ್ತು ಇದು ಅಷ್ಟು ಸುಲಭವಾದ ಸಾಧನೆ ಅಲ್ಲವೇ ಅಲ್ಲ ಅಂತ. ಅದಕ್ಕೆ ಉಪನಿಷತ್ಕಾರರು ಹೇಳ್ತಾರೆ, ಕಶ್ಚಿತ್ ಧೀರ ಪ್ರದ್ಯಗಾತ್ಮ ಮೈಕ್ಷತ್. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ತುಂಬ ಕಷ್ಟಕರವಾದ ಸಾಧನೆ ಇದು, ಸುಲಭವಾಗಿ ಸಾಧನೆ ಮಾಡಲು ಸಾಧ್ಯವೇ ಇಲ್ಲ ಇದು. ಸರಿ, ಉಪಾಸಕನಿಗೆ ಶುದ್ಧವಾದ ಸಾಧನೆಯಿಂದ ಚಿತಿಹಿ ಎಂಬ ಈ ಚೈತನ್ಯ ಅಂದರೆ ಜ್ಞಾನ ಸ್ವರೂಪಳು ಅನುಭವಕ್ಕೆ ಬರ್ತಾಳೆ ಅಂತ. ನೋಡಿ, ಪ್ರತಿಯೊಂದು ಜೀವಿಯು ಒಂದು ಕನಿಷ್ಠವಾದ ಜ್ಞಾನವನ್ನು ಹೊಂದಿರುತ್ತೆ. ಈ ಎಲ್ಲ ಜೀವಿಗಳಿಗಿಂತಲೂ ಉತ್ಕೃಷ್ಟವಾದವನು ಮನುಷ್ಯ ಅಂತ. ಯಾಕೆ ಅಂದರೆ ಭಗವಂತ ಇವನಲ್ಲಿ ಒಂದು ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಯಾವುದೇ ಒಂದು ವಿಷಯ ಅವನಿಗೆ ಅರ್ಥವಾಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಇದು ನನಗೆ ಅರ್ಥವೇ ಆಗ್ತಾ ಇಲ್ವಲ್ಲ ಸ್ವಾಮಿ ಅಂತ ಕೇಳ್ತಾರೆ. ಹಾಗಾದರೆ ಅವರಲ್ಲಿ ಅರ್ಥವಾಗ್ತಾ ಇಲ್ಲ ಅಂತ ಯಾವ ಜ್ಞಾನ ಅವರಿಗೆ ತಿಳಿಸ್ತು? ಇದೊಂದು ಸ್ವಲ್ಪ ಯೋಚನೆ ಮಾಡಬೇಕಾದಂಥದ್ದು. ಆದ್ದರಿಂದ ನಮಗೆಲ್ಲ ಒಂದು ಕನಿಷ್ಠವಾದ ಜ್ಞಾನ ಅಂತ ಇದ್ದೇ ಇರುತ್ತೆ. ಮತ್ತು ಆಯಾ ಜೀವಿಯ ಸಂಸ್ಕಾರದಂತೆ ಅವರವರಲ್ಲಿ ಅಮ್ಮ ಜ್ಞಾನ ಸ್ವರೂಪವಾಗಿ ಪ್ರಸಾರ ಮಾಡ್ತಾ ಇರ್ತಾಳೆ. ಅಂದರೆ ಯಾವ ಜೀವಿಯ ಯೋಗ್ಯತೆ ಏನು, ಅವರ ಸಂಸ್ಕಾರ ಏನು ಅನ್ನುವ ಹಿನ್ನೆಲೆಯಲ್ಲಿ ಅವರವರ ಜ್ಞಾನವನ್ನು ಅಮ್ಮ ಪ್ರಜ್ವಲಿಸ್ತಾ ಇರ್ತಾಳೆ ಪ್ರತ್ಯಕ್ಷಿತಿ ರೂಪಳಾಗಿ. ಆದ್ದರಿಂದಲೇ ಪರಾ ಪ್ರತ್ಯಕ್ ಅನ್ನತಕ್ಕಂಥದ್ದು ಪಕ್ಕಪಕ್ಕದಲ್ಲಿ ಹೇಳಲಿಕ್ಕೆ ಒಂದು ಪ್ರಧಾನವಾದ ಕಾರಣ ಅಂತ ಹಿರಿಯರು ಹೇಳುತ್ತಾರೆ. ಯಾರು ಪ್ರತ್ಯಕ್ ಅಂದರೆ ಅಂತರ್ಮುಖಿಯಾಗಿ ಸಾಧನೆ ಮಾಡ್ತಾನೋ ಅವನಿಗೆ ಮಾತ್ರ ಪರ ಅನ್ನುವಂಥದ್ದು ಗೊತ್ತಾಗತ್ತೆ ಅಂತ ನಾವು ನೋಡಿದ್ವಿ. ಅದು ಪರಬ್ರಹ್ಮ ಸ್ವರೂಪಳಾದ ಸಚ್ಚಿದಾನಂದ ವಿಗ್ರಹಳಾದಂತಹ ಅಮ್ಮನನ್ನು ತಿಳಿಯುವ ಕ್ರಮ ಅಂತ. ಯಾವಾತನು ಸಾಧನೆಯನ್ನು ಮಾಡುತ್ತಾ 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 ತೀವ್ರವಾಗಿ ಯಾವುದೋ ಒಂದು ಉತ್ಕೃಷ್ಟ ಸ್ಥಿತಿಯಲ್ಲಿ ಹೋಗಿ ನಿಲ್ಲುತ್ತಾನೋ ಆಗ ಅವನಿಗೊಂದು ಅವರ್ಣನೀಯವಾದ ಬೆಳಕು ಕಾಣುತ್ತೆ. ಹಾಗೆ ಕಂಡ ಬೆಳಕು ಅವನಿಗೆ ಜ್ಞಾನವನ್ನು ಪ್ರಸಾರ ಮಾಡುತ್ತೆ, ಅಸದೃಶವಾದ ಆನಂದಾನುಭೂತಿಯನ್ನು ಆತನಿಗೆ ಹೊಂದುವಂತೆ ಮಾಡುತ್ತೆ. ಅದೇ ಪ್ರತ್ಯಕ್ಷಿತಿ ರೂಪ ಅನ್ನತಕ್ಕಂಥ ಅಮ್ಮನ ಕರುಣೆ ಅಂತ. ಮತ್ತೊಂದು ವಿವರಣೆ ಉಂಟು. ಶಾಸ್ತ್ರ ಹೇಳುತ್ತೆ, ವಿಚಿಕೀಯ ಘನೀಭೂತ ಸಾಚಿತ್ ಭೇತಿ ಬಿಂದುತಾಂ ಇತಿ ಪ್ರತಿಕೂಲಂ ಸ್ವಾತ್ಮಾಭಿಮುಖ ಮಂಚಂತೆ ಗಚ್ಚತೆ ಇತಿ ಪ್ರತ್ಯಕ್ ಅಂತ ಹೇಳಿ. ಈ ಪ್ರಳಯ ಕಾಲದಲ್ಲಿ ಪರಬ್ರಹ್ಮವು ಮಾಯಾ ಸಹಿತವಾಗಿ ಘನೀಭೂತವಾಗಿರುತ್ತೆ. ಅದಕ್ಕೆ ಅವ್ಯಕ್ತ ಅಂತಲೂ ಅಥವಾ ಕಾರಣ ಬಿಂದು ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ. ಮತ್ತು ಇದೇ ಪರಬ್ರಹ್ಮನ್ ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿ ತಾನು ಸಂಕಲ್ಪ ಮಾಡಿಕೊಂಡಾಗ ಅವನಿಂದ ಒಂದು ಸ್ಪಂದನೆ, ಒಂದು ಕಂಪನ ಏರ್ಪಡುತ್ತೆ. ಆ ಕಂಪನವನ್ನ ಚಿತಿಹಿ ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಅದೇ ಚಿತ್ ಅಂತ ಹೇಳಿ ಕರೆಸಲ್ಪಡುತ್ತೆ ಅಂತ. ಇದೇ ಸೃಷ್ಟಿಯ ಮೊದಲ ಬೀಜ ಅಂತ ಹೇಳಿ ಕರೆದರು. ಈ ಸ್ಪಂದನವನ್ನ ಶಾಸ್ತ್ರ ಹೇಳುತ್ತೆ ದೇವಿ ಅಂತ. ಹೀಗಾಗಿ ಇದು ಪ್ರತ್ಯಕ್ಷಿತಿ ರೂಪ, ಸೃಷ್ಟಿಯ ಪ್ರಥಮ ಕಂಪನ ಚಿತಿಹಿ ಸ್ವರೂಪವಾಗಿ ಪ್ರತ್ಯಕ್ಷಿತಿ ರೂಪವಾಗಿ ವ್ಯಕ್ತವಾಯಿತು, ಸೃಷ್ಟಿಯ ಮೂಲ ಬೀಜವಾಯಿತು ಅಂತ. ಇನ್ನು ಪಶ್ಯಂತಿ, ಪಶ್ಯಂತಿ ಅಂದರೆ
ತನಗೆ ಕಣ್ಣಿಗೆ ಕಾಣದೇ ಇದ್ದರೂ ಸರ್ವವನ್ನು ನೋಡುವವಳು ಪಶ್ಯಂತಿ ಅಂತ. ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿದ್ರು ಅಂತಂದ್ರೆ ಅದು ಕೇವಲ ಚೈತನ್ಯ ಸ್ವರೂಪವಾದ್ದರಿಂದ ಅದಕ್ಕೆ ಕಣ್ಣಿಲ್ಲ, ಅವಯವಗಳು ಇಲ್ಲ. ಯಾವುದೇ ಅವಯವಗಳಿಲ್ಲದಿದ್ದರೂ ಶಕ್ತಿಪೂತವಾಗಿ ಚೈತನ್ಯ ಸ್ವರೂಪವಾಗಿ ನಮ್ಮ ಒಳಗಡೆಯೇ ಇದ್ದು ನಮ್ಮ ಒಳಗಡೆ ಇದ್ದುಕೊಂಡು ಎಲ್ಲಾ ಇಂದ್ರಿಯಗಳ ಚೇಷ್ಟೆಯನ್ನ ಸಾಕ್ಷಿಯಾಗಿ ನೋಡ್ತಾ ಇರುತ್ತಾದ್ದರಿಂದ ಪಶ್ಯಂತಿ ಅಂತ ಹೇಳಿ ಕರೆದರು. ಮತ್ತು ಇದನ್ನ ಭಾವದೆಸೆ ಅಂತ ಹೇಳಿ ಕರೆದಿದ್ದಾರೆ. ಇದು ಮಾತಿನ ಎರಡನೆಯ ಹಂತ ಪಶ್ಯಂತಿ ಅನ್ನುವುದನ್ನು ಶಾಸ್ತ್ರಕಾರರು ಹೇಳುತ್ತಾರೆ. ಇನ್ನ ಪರದೇವತಾ ಅನ್ನುವಂಥದ್ದು ಇದು ಸರ್ವೋತ್ಕೃಷ್ಟಳಾದವಳು ಶ್ರೇಷ್ಠಳಾದವಳು ಅಂತ ಹೇಳಿ ಅರ್ಥವನ್ನು ಹೇಳಿದ್ದಾರೆ. ಇಂತಹ ಪರದೇವತ ಸರ್ವೋತ್ಕೃಷ್ಟಳಾದ ಅಮ್ಮ ನಮ್ಮಲ್ಲೇ ಇದ್ದು ನಮ್ಮ ಎಲ್ಲಾ ಕರ್ಮಗಳಿಗೆ ಸಾಕ್ಷೀಭೂತವಾಗಿ ನೋಡುತ್ತಿರುತ್ತಾಳೆ. ಆದ್ದರಿಂದ ಪಶ್ಯಂತಿ ಪರದೇವತ ಜೊತೆಯಾಗಿ ಹೇಳಿದ್ದಾರೆ. ಹೀಗೆ ಆಕೆಗೆ ಜಗತ್ತಿನ ಒಳಗಡೆ ಹೊರಗಡೆ ನೋಡಲಿಕ್ಕೆ ಸಾಕ್ಷಿಯಾಗಿ ನೋಡಲಿಕ್ಕೆ ಅನೇಕ ಸಾಧನಗಳಿದೆಯಂತೆ ಆಕೆ ಹತ್ರ. ಅದನ್ನು ಶಾಸ್ತ್ರಕಾರರು ಯಾವ್ಯಾವುದು ಅಂತ ಹೇಳಿದ್ದಾರೆ, ಅದನ್ನು ಸ್ವಲ್ಪ ನೋಡೋಣ. ಆದಿತ್ಯ ಚಂದ್ರ ಅನಲೋನಿಲಶ್ಚ ದ್ಯೌರ್ಭೂಮಿ ರಾಪೋ ಹೃದಯಂ ವಿಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ. ಅಂದರೆ ಸೂರ್ಯ ಚಂದ್ರ ಇದು ಹೊರಗಡೆ ಇರಬಹುದಾದಂಥ ಜಗಚ್ಚಕ್ಷುಗಳು, ಹಗಲು ರಾತ್ರಿಗಳಿಗೆ ಕಣ್ಣಾಗಿರತಕ್ಕಂಥವರು, ಸರ್ವ ಸಾಕ್ಷಿಯಾಗಿರತಕ್ಕಂಥವರು. ಇನ್ನು ಮುಂದೆ ಹೇಳಬಹುದಾದ ಪಂಚಭೂತಗಳು ಹೊರಗಡೆ ಸ್ಥೂಲ ರೂಪದಲ್ಲೂ ಇದೆ, ಆ ಸ್ಥೂಲ ರೂಪವಾಗಿರುವುದು ನಮ್ಮಲ್ಲೂ ಇದೆ ಶರೀರದಲ್ಲಿ. ನಮ್ಮಲ್ಲಿ ಗಾಳಿ ಇಲ್ಲವೆ? ನಮ್ಮಲ್ಲಿ ಬೆಂಕಿ ಅಂದರೆ ತೇಜಸ್ಸು ಅಗ್ನಿ ಇಲ್ಲವೆ? ತಾಪಮಾನ ಇಲ್ಲವೆ? ಮತ್ತೆ ನಮ್ಮಲ್ಲಿ ಖಾಲಿ ಜಾಗ ಆಕಾಶ ಇಲ್ಲವೆ, ಘಟಾಕಾಶ ಅಂತ? ಹಾಗೆ ನಮ್ಮಲ್ಲಿರಬಹುದಾದ ಸಮಸ್ತವಾದ ಮಾಂಸಗಳೆಲ್ಲ ಭೂಮಿ ಸ್ವರೂಪವಾಗಿರುವಂಥದ್ದು ಅಂತ ತಿಳಿದಿಲ್ಲವೆ? ಮತ್ತು ನಮ್ಮಲ್ಲಿರಬಹುದಾದಂಥ ರಕ್ತ ಉಳಿದೆಲ್ಲ ಜಲತತ್ವಗಳು ಅಂತ ಗೊತ್ತಿಲ್ಲವೆ? ಹೀಗಾಗಿ ಈ ಪಂಚಭೂತಗಳು ನಮ್ಮಲ್ಲಿ ಸ್ಥಿತವಾಗಿದ್ದಾವೆ. ಹೃದಯ, ಆ ತಾಯಿ ಹೃದಯದಲ್ಲಿ ಇದ್ದುಕೊಂಡು ನಮ್ಮೆಲ್ಲ ಚೇಷ್ಟೆಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾಳೆ. ಅಹಮಾತ್ಮ ಗುಢಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಭಗವಂತ ಗೀತೆಯಲ್ಲಿ ಇದನ್ನೇ ಹೇಳಿರತಕ್ಕಂಥದ್ದು. ಹೀಗಾಗಿ ಹಗಲು ರಾತ್ರಿ ಇಷ್ಟೆಲ್ಲವೂ ಸಹ ಮನುಷ್ಯನು ಮಾಡಬಹುದಾದ ಎಲ್ಲ ಚಟುವಟಿಕೆಗಳಿಗೆ ಕರ್ಮಗಳಿಗೆ ಸಾಕ್ಷಿಯಾಗಿರುತ್ತೆ. ಆದ್ದರಿಂದ ಪಶ್ಯಂತಿ ಪರದೇವತಾ. ಹೀಗಾಗಿ ನಾವ್ಯಾರು ಅಮ್ಮನ ಕಣ್ಣು ತಪ್ಪಿಸಿ ಏನೋ ಮಾಡ್ತೇವೆ ಎನ್ನುವಂಥದ್ದು ಭ್ರಮೆ. ಯಾಕೆ ಅಂದರೆ ಅಮ್ಮ ಸರ್ವಸಾಕ್ಷಿಯಾಗಿ ವಿಶ್ವಚಕ್ಷುವಾಗಿ ಸದಾಕಾಲ ನಮ್ಮನ್ನು ವೀಕ್ಷಣೆ ಮಾಡುತ್ತಲೇ ಇರ್ತಾಳೆ ಎಂತುವಂಥದ್ದು. ಹಾಗೂ ಪಶ್ಯಂತಿ ಪರದೇವತ ಜೊತೆಯಾಗಿ ಹೇಳಲಿಕ್ಕೆ ಮತ್ತೊಂದು ಕಾರಣ, ಪರದೇವತ ಅಂದರೆ ಅಮ್ಮನ ಸಗುಣ ಸಾಕಾರ ರೂಪ. ಲಲಿತಾ, ಪಾರ್ವತಿ, ಲಕ್ಷ್ಮಿ, ವಾಣಿ, ಹೀಗೆ ಯಾವುದೇ ದೇವತಾ ರೂಪ ಅದನ್ನು ಧ್ಯಾನಿಸುವ ಕ್ರಮ, ಪೂಜಿಸುವ ಕ್ರಮ ಇದು ಸ್ವಲ್ಪ ಸುಲಭ. ಹಿಂದೆ ಹೇಳಿದ ಪರಾ ಅನ್ನತಕ್ಕಂಥ ನಿರ್ಗುಣ ನಿರಾಕಾರ ತತ್ವವನ್ನು ಸಾಧನೆಯ ಮೂಲಕ ತಿಳಿಯುವುದಕ್ಕಿಂತಲೂ ಈ ಕ್ರಮ ಸ್ವಲ್ಪ ಸುಲಭವಾದದ್ದು ಅಂತ. ಪಶ್ಯಂತಿ ಅಂತಂದರೆ ಭಾವನಾ ದೆಸೆ ಅಂತ ಹೇಳಿದ್ದಾರೆ. ಹೀಗಾಗಿ ಪರದೇವತೆಯಾದ ಅಮ್ಮನ ವಿಗ್ರಹವನ್ನು ಭಾವನಾ ದೆಸೆಯಲ್ಲಿ ನೋಡುವುದು ಅನ್ನುವಂಥದ್ದೇ ಪಶ್ಯಂತಿ ಅನ್ನತಕ್ಕಂಥದ್ದು. ಇನ್ನು ಮುಂದಿನದ್ದು ಮಧ್ಯಮ. ಮಾತಿನ ಮೂರನೆಯ ಹಂತ ಈ ಮಧ್ಯಮ ಅನ್ನತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಆರು ಚಕ್ರಗಳಿವೆ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅನ್ನತಕ್ಕಂಥದ್ದು. ಮೊದಲಿನ ಎರಡನ್ನ ಬಿಡೋಣ, ಹಾಗೂ ಕೊನೆಯ ಎರಡನ್ನ ಬಿಡೋಣ. ಮಧ್ಯದ ಮೂರು ನಾಲ್ಕು, ಮಣಿಪುರ, ಅನಾಹತ,
ಇದು ಮಧ್ಯದಲ್ಲಿರುವುದರಿಂದ ಇದನ್ನ ಮಧ್ಯಮ ಅನ್ನುವ ಹೆಸರಿನಿಂದ ಕರೆದರು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಇನ್ನು ಮುಂದೆ ಮತ್ತೊಂದು ಅರ್ಥದಲ್ಲಿ ಪರ ಅವ್ಯಕ್ತ ದೆಸೆಯಾಗಿ ಹೋಯಿತು, ಅದು ಕಣ್ಣಿಗೆ ಕಾಣದ ನಿರ್ಗುಣ ನಿರಾಕಾರ ತತ್ವ. ಅದಾದ ನಂತರದಲ್ಲಿ ಪಶ್ಯಂತಿ ಮಧ್ಯಮ ವೈಖರಿ ಅನ್ನತಕ್ಕಂಥದ್ದು ಮಾತಿನ ದೆಸೆಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ, ಮೂರು ಹಂತದಲ್ಲಿ ಏರ್ಪಡ್ತಾ ಹೋಗುತ್ತೆ ಅಂತ. ಹೀಗಾಗಿ ಈ ಮೂರರಲ್ಲಿ ಅಂದರೆ ಪಶ್ಯಂತಿ ಮಧ್ಯಮ ವೈಖರಿಯಲ್ಲಿ ಮಧ್ಯದಲ್ಲಿ ಇರುವುದು ಈ ಮಧ್ಯಮ ಅನ್ನುವುದರಿಂದಲೇ ಇದಕ್ಕೆ ಮಧ್ಯಮ ಅನ್ನುವ ಹೆಸರು ಬಂತು ಅಂತ ಹೇಳಿದ್ದಾರೆ. ಮತ್ತೆ ಈ ಮಧ್ಯಮ ಸ್ಥಿತಿಯಲ್ಲಿ ಶಬ್ದವು ಮಧ್ಯದಲ್ಲಿ ಕೇಳಿಸುತ್ತೆ, ಅಂದರೆ ಜೋರಾಗಿ ವೈಖರಿಯ ರೂಪದಲ್ಲಿ ಕೇಳಿಸೋದಿಲ್ಲ ಅಥವಾ ಕೇಳಿಸದೆಯೂ ಇರೋದಿಲ್ಲ. ಈ ತುಟಿ ಪಿಟಿ 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 ಅಂತ ಇರುತ್ತಲ್ಲ, ನಮಗೆ ಮಾತ್ರ ಕೇಳುವಂತೆ, ಆದ್ದರಿಂದ ಇದನ್ನು ಮಧ್ಯಮ ಅಂತ ಹೇಳಿ ಕರೆದರು ಅಂತ. ಇನ್ನು ಮತ್ತೊಂದು ದೃಷ್ಟಿಯಲ್ಲಿ ಯಾವುದೇ ದೇವತಾ ಜಪವನ್ನು ಮಾಡುವ ಹಂತವನ್ನು ಮಧ್ಯಮ ಅಂದರೆ ಜೋರಾಗಿ ಹೇಳಬಾರದು. ಜಪವನ್ನು ಮಾಡುತ್ತಿದ್ದಾರೆ ಎಂದಾಗ ಆ ಜಪನಾಮವನ್ನು ಹೆಚ್ಚು ಜೋರಾಗಿ ಹೇಳುವಂಥದ್ದಲ್ಲ, ಹಾಗೆಯೇ ತುಂಬ ಮೌನವಾಗಿ ಅದನ್ನು ಸ್ಮರಣೆ ಮಾಡುವಂಥದ್ದು ಅಲ್ಲ, ಮಧ್ಯಮ ಸ್ಥಿತಿಯಲ್ಲಿ ಅದನ್ನು ಹೇಳಬೇಕಾದ್ದರಿಂದ ಮಧ್ಯಮಾಶ್ರುತಿಗೋಚರಾಹ ಅಂತ ಹೇಳಿದ್ದಾರೆ. ಇನ್ನು ಮುಂದಿನದ್ದು ಪ್ರಧಾನವಾದದ್ದು ವೈಖರಿ. ವೈಖರಿ ಶಬ್ದ ನಿಷ್ಪತ್ತಿ ಅಂತ, ಇದು ವಾಕ್ನ ಸ್ಥೂಲ ರೂಪ, ಹಾಗೆ ಮಾತಿನ ನಾಲ್ಕನೆಯ ಹಂತ ಅಂತ, ಕೊನೆಯ ಹಂತ ಇದು ಅಂತ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ವರ್ಣನೆಯನ್ನು ಮಾಡಿದ್ದಾರೆ. ಮೂಲಾಧಾರ ಸಮುತ್ಪನ್ನ ಪರಾಖ್ಯೋ ನಾದಸಂಭವ ಸ ಏವಾ ಊರ್ಧ್ವಂ ತಯಾನೀತ ಸ್ವಾದಿಷ್ಠಾನೆ ವಿಜೃಂಭಿತ ಪಶ್ಯಂತ್ಯಾಖ್ಯಾಮವಾಪ್ನೋತಿ ತಯೈರ್ವೂರ್ಧ್ವಂ ಶನೈಃ ಶನೈಃ ಅನಾಹತೆ ಬುದ್ಧಿತತ್ವ ಸಮೇತೋ ಮಧ್ಯಮಾಭಿದಃ ತತಾತ್ ತಯೋರ್ಧ್ವಾ ಉನ್ವಸನ್ ವಿಶುದ್ಧೌ ಕಂಠದೇಶಿತ ವೈಖರ್ಯಾಖ್ಯಾ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಇದು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕಾಗಿದೆ. ನೋಡಿ, ಮಾತನಾಡಬೇಕು ಅಂತಂದಾಗ ನಮ್ಮಲ್ಲಿ ಒಳಗಡಿನಿಂದ ಏನೆಲ್ಲ ಸಿದ್ಧತೆಗಳು ನಡೆಯುತ್ತಾ ಹೋಗುತ್ತೆ ಅಂತ. ಹೇಗೆ ಈ ಮಾತು ಅನ್ನುವುದು ಹೊರಗಡೆ ವ್ಯಕ್ತವಾಗುತ್ತೆ ಎನ್ನುವಂಥದ್ದು ತುಂಬ ಶಾಸ್ತ್ರೀಯವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ನೋಡೋಣ. ಏಕೆಂದರೆ ಇನ್ನು ಯಾವ ಪ್ರಾಣಿಗೂ ಮಾತನಾಡುವ ಶಕ್ತಿ ಭಗವಂತ ಕೊಟ್ಟಿಲ್ಲ, ಕೊಟ್ಟಿರುವಂಥದ್ದು ಒಬ್ಬ ಮನುಷ್ಯನಿಗೆ ಅಂದ ಮೇಲೆ ಈ ಮಾತು ಹೇಗೆ ಬರುತ್ತೆ, ಇಷ್ಟು ಗಡಗಡ ಗಡಗಡ ಗಡ ಅಂತ ಮಾತಾಡ್ತಾ ಇದ್ದೀವಲ್ಲ, ಇದು ಹೇಗೆ ಸಾಧ್ಯ ಆಗುತ್ತೆ ಎನ್ನುವುದು ನಮ್ಮ ಋಷಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಾಗಿ ನಾವು ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಲೇಬೇಕು ಅಂತ. ನೋಡಿ, ಮಾತನಾಡಬೇಕು ಅಂತ ಸಂಕಲ್ಪ ಬಂದಾಗ ನಮ್ಮ ಶಿರಸ್ಸಿನಲ್ಲಿರುವ ಸಹಸ್ರಾರ ಅಲ್ಲಿ ಮೆದುಳು, ಆ ಮೆದುಳಿನಲ್ಲಿನ ಚೈತನ್ಯ ವಿದ್ಯುತ್ನಂತೆ ಪ್ರವಹಿಸಿ ಮೂಲಾಧಾರವನ್ನು ಸೇರುತ್ತೆ. ಎಷ್ಟು ಬೇಗ ಸೇರುತ್ತಪ್ಪ ಅದು ಅಂದರೆ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಂತೀವಲ್ಲ, ಈಗ ಲೈಟಿನ ಸ್ವಿಚ್ಚನ್ನು ಹಾಕಿದರೆ ಎಷ್ಟು ಬೇಗ ವಿದ್ಯುತ್ ಪ್ರವಹಿಸುತ್ತೋ ಅಷ್ಟು, ಅದು ಬಹುಶಃ ಅದಕ್ಕಿಂತಲೂ ಬೇಗ ಪ್ರವಹಿಸುತ್ತೆ ಸಂಕಲ್ಪ ಶಕ್ತಿ ಅಂತ. ಹೀಗಾಗಿ ಈ ಮಾತನಾಡಬೇಕು ಎಂಬ ಸಂಕಲ್ಪ ಶಕ್ತಿ ಮೆದುಳಿನಿಂದ ಚೈತನ್ಯ ರೂಪವಾಗಿ ಮೂಲಾಧಾರವನ್ನು ಸೇರುತ್ತಲ್ಲ, ಆ ಸೇರಿದಾಗ ಅದನ್ನು ಪರಾ ಅಂತ ಹೇಳಿ ಕರೀತಾರೆ. ನೋಡಿ, ಇದನ್ನು ನಾನು ಅರ್ಥವಾಗಲಿಕ್ಕೆ ಇಷ್ಟು ನಿಧಾನವಾಗಿ ಹೇಳ್ತಾ ಇರೋದು, ಆದರೆ ಈ ಎಲ್ಲ ಪ್ರಕ್ರಿಯೆಗಳು ಒಳಗಡೆ ನಡೀತಾ ಇದೆ, ಮಾತು ಸರಾಗವಾಗಿ ಹೊರಗಡೆ ಬರ್ತಾ ಇದೆ ಅಂದರೆ ಅದರ ಹಿಂದೆ ಬೇಕಾದಷ್ಟು ಕೆಲಸಗಳು ನಡೀತಾ ಇರುತ್ತೆ. ಇದನ್ನು ಬಹುಶಃ ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಸರಿ, ಈ ಪರಾದೆಸೆಯನ್ನು ಬೀಜದೆಸೆ ಅಂತ ಹೇಳಿ ಕರೆದಿದ್ದಾರೆ. ಇದನ್ನು ನೆನಪಿಟ್ಕೊಳ್ಬೇಕು, ಮರಕ್ಕೆ ಹೋಲಿಸುತ್ತಾ ಮರದ ಬೀಜದ ದೆಸೆ ಪರಾದೆಸೆ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಮುಂದೆ ಮಾತನಾಡಲಿಕ್ಕೆ ಸಿದ್ಧವಾದ ಈ ಪರಾದೆಸೆಯು ವಾಯುವಿನ ಸಹಾಯದಿಂದ ಮುಂದೆ ಸಾಗಿ ಏನು ಮಾತನಾಡಬೇಕು, ಯಾವ ವಿಷಯವನ್ನು ಮಾತನಾಡಬೇಕು, ಅದರ ಭಾವನೆಗಳು ಏನು ಅನ್ನುವಂಥದ್ದು ಮನಸ್ಸು ಅದನ್ನು ಗ್ರಹಿಸುತ್ತೆ. ಆ ದೆಸೆಯನ್ನು ಪಶ್ಯಂತಿ ಅಂತ ಹೇಳಿ ಕರೆದಿದ್ದಾರೆ. ಈ ಪಶ್ಯಂತಿ ಅನ್ನುವಂಥದ್ದು ಬೀಜ ಮೊಳಕೆ ಹೊಡೆದಂತಹ ದೆಸೆ, ಇದು ಎರಡನೆಯ ದೆಸೆ. ಆ ನಂತರದಲ್ಲಿ
ವಾಯುವಿನ ಸಹಾಯದಿಂದ ಮುಂದೆ ಸಾಗಿದಂಥ ಮಧ್ಯಮ ಅನ್ನುವ ಸ್ಥಿತಿಯನ್ನು ತಲುಪುತ್ತೆ. ಅಲ್ಲಿ ಯಾವ ಭಾಷೆಯಿಂದ ಮಾತನಾಡಬೇಕು, ಆ ಭಾಷೆಯ ಹಿನ್ನೆಲೆ ಏನು, ಆ ಮಾತನಾಡಬೇಕಾದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಏನೆಲ್ಲ ಓದಿದ್ದೇನೆ, ಏನೆಲ್ಲ ತಿಳಿದುಕೊಂಡಿದ್ದೇನೆ, ಯಾರೆಲ್ಲ ಮಾತನಾಡಿದ್ದನ್ನು ನಾನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ, ಹೀಗೆ ನಾನಾ ಬಗೆಯಲ್ಲಿ ಚಿಂತನೆಯನ್ನು ಮಾಡುತ್ತಾ ಹೊರಗಡೆ ಬರಲು ಅದು ಸಿದ್ಧವಾಗಿ ನಿರ್ಮಾಣವಾಗಿ ನಿಂತಿದೆ ಅಂತ. ಆ ನಿಂತಿರುವ, ನಿರ್ಮಾಣವಾಗಿ ನಿಂತಿರುವ, ಸಿದ್ಧವಾಗಿರುವ ಸ್ಥಿತಿಯನ್ನು ಮಧ್ಯಮ ಅಂತ ಹೇಳಿ ಕರೆದರು. ಈ ಮಧ್ಯಮ ಎಂಬುದು ಸೆಸಿಯ ದೆಸೆಯಿಂದ ಸಣ್ಣ ಗಿಡವಾಗಿ ನಿಂತಹ ದೆಸೆ ಅಂತ ಮೂರನೆಯ ಹಂತ. ಇನ್ನು ನಾಲ್ಕನೆಯ ಹಂತದಲ್ಲಿ ಮಾತು ಎಂಬತಕ್ಕಂಥದ್ದು ತುಂಬ ಸುಸ್ಪಷ್ಟವಾಗಿ ಹೊರಗಡೆ ಸ್ಥೂಲ ರೂಪದಿಂದ ಕೇಳುವಂಥದ್ದು, ಇದನ್ನು ವೈಖರಿ ದೆಸೆ ಅಂತ ಹೇಳಿ ಕರೆದರು. ಹೀಗಾಗಿ ವೈಖರಿ ಎಂಬುದು ಪೂರ್ಣ ಪ್ರಮಾಣದ ಮರ ಬೆಳೆದು ನಿಂತು ರೆಂಬೆಗಳು, ಕೊಂಬೆಗಳು, ಹೂವು, ಕಾಯಿ, ಹಣ್ಣು ಎಲ್ಲ ಬಿಟ್ಟು ನಿಂತಹ ಒಂದು ದೆಸೆಯನ್ನು ವೈಖರಿ ದೆಸೆ ಅಂತ ಕರೆದು, ಉದಾಹರಣೆಗೆ ಇದನ್ನು ಹೇಳ್ತಾ ಇರೋದು ಅಂತ. ಆದರೆ ನಮಗೆ ಮರ ಕಾಣ್ತಾ ಇದೆ, ದೃಢವಾಗಿ ನಿಂತ ಮರ ಕಾಣ್ತಾ ಇದೆಯೇ ಹೊರತು ಮರ ಯಾವ ಆಧಾರದಲ್ಲಿ ನಿಂತಿದೆ ಎನ್ನುವ ಬೇರು ನಮಗೆ ಕಾಣ್ತಾ ಇಲ್ಲ. ಹಾಗೆ ನಾವು ಮಾತನಾಡ್ತಾ ಇದ್ದೇವೆ, ಮಾತನಾಡುತ್ತಿರುವುದು ಗೊತ್ತಾಗ್ತಾ ಇದೆ. ಆ ಗೊತ್ತಾಗುತ್ತಿರುವ ಮಾತಿನ ಹಿಂದೆ ಎಷ್ಟೆಲ್ಲ ಸಿದ್ಧತೆಗಳು ಒಳಗೆ ನಡೀತಾ ಇದೆಯಲ್ಲ, ಇದು ಯಾರಿಗೂ ಕಾಣಿಸ್ತಾ ಇಲ್ಲ ಬೇರಿನಂತೆ. ಆದರೆ ಬೇರಿಲ್ಲದೆ ಮರ ಇಲ್ಲ ಹೇಗೋ, ಹಾಗೆ ಒಳಗಡೆ ಸಿದ್ಧ ಇಲ್ಲದೇ ಹೋದರೆ, ಚೈತನ್ಯ ತೇಜಸ್ಸು ಅಮ್ಮನ ಆ ಅನುಗ್ರಹ ಇಲ್ಲದೆ ಹೋದರೆ ವಾಕ್ಶಕ್ತಿಗಳು ಹೊರಡಲು ಸಾಧ್ಯವೇ ಇಲ್ಲ ಅಂತ. ಮತ್ತು ನಮ್ಮಲ್ಲಿರುವ ಆ ಪ್ರಾಣಶಕ್ತಿಯ ಸಹಾಯದಿಂದ ಮಾತುಗಳು ಹೊರಬರುತ್ತೆ ಎನ್ನುವುದು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಪ್ರಾಣಕ್ಕೇನಾದರೂ ಕುಂದುಂಟಾದರೆ, ಉಸಿರಾಟಕ್ಕೇನಾದರೂ ತೊಂದರೆಯಾದರೆ ಮಾತುಗಳು ಹೊರಡುವುದಿಲ್ಲ. ಶ್ವಾಸಕ್ಕೇನಾದರೂ ತೊಂದರೆಯಾದರೆ ಖಂಡಿತ ಮಾತು ಅನ್ನುವುದು ಬರೋದೇ ಇಲ್ಲ. ಆದ್ದರಿಂದ ಚೈತನ್ಯ ತೇಜಸ್ಸು ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ಮಾತನಾಡಲಿಕ್ಕೆ ಅಂತ. ಹೀಗಾಗಿ ಮಾತನ್ನು ನಾವು ಎಷ್ಟು ನಿಯಂತ್ರಣವಾಗಿ ಬಳಸುತ್ತೇವೆಯೋ ಅಷ್ಟು ಕ್ಷೇಮ ನಮಗೆ ಆಗತ್ತೆ ಅಂತ. ಮತ್ತು ಎಷ್ಟು ಮೌನವಾಗಿದ್ದರಷ್ಟು ಭಗವಂತನ ತತ್ವವನ್ನು ತಿಳಿಯಲು ಸೇರಲು ಸಾಧ್ಯವಾಗುತ್ತೆ, ಸಹಕರಿಸುತ್ತೆ ಅಂತ. ನೋಡಿ, ಈ ನಾಲ್ಕು ಹಂತಗಳು ವಿಶ್ವದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಹಂತದಲ್ಲಿ ಹೇಗೆ ವ್ಯಾಪಿಸಿದೆ ಎನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಕಲ್ಲಿನಲ್ಲಿ ಪರಾರೂಪದಲ್ಲಿರುತ್ತೆ ವಾಕ್ಶಕ್ತಿ, ವೃಕ್ಷಗಳಲ್ಲಿ ಪಶ್ಯಂತಿ ರೂಪದಲ್ಲಿರುತ್ತೆ ವಾಕ್ಶಕ್ತಿ, ಹಾಗೆ ಪಶು ಪ್ರಾಣಿಗಳಲ್ಲಿ ಮಧ್ಯಮಾದೆಸೆಯಲ್ಲಿರುತ್ತೆ ವಾಕ್ಶಕ್ತಿ, ಆದರೆ ಒಬ್ಬ ಮನುಷ್ಯನಲ್ಲಿ ಮಾತ್ರ ಈ ಮೂರನ್ನೂ ಸೇರಿಕೊಂಡು ನಾಲ್ಕನೆಯದಾದ ವೈಖರಿ ದೆಸೆ ಮಾತನಾಡುವ ಶಕ್ತಿ ಭಗವಂತ ನಮಗೆ ಕೊಟ್ಟಿರತಕ್ಕಂಥದ್ದು. ಇದಕ್ಕಾಗಿ ಋಗ್ವೇದ ಹೇಳುವ ಮಾತು, ಚತ್ವಾರಿ ವಕ್ ಪರಿಮಿತ ಪದಾನಿ ತಾನೆ ವಿದುರ್ಬ್ರಾಹ್ಮಣ ಏ ಮನೀಷಿಣ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರೀಯಂ ವಾಚೋ ಮನುಷ್ಯಾ ವದಂತಿ. ತುಂಬ ಶ್ರೇಷ್ಠವಾದ ಚಿಂತನೆ ಇದೆಲ್ಲ. ನೋಡಿ, ವಾಕ್ಕುಗಳು ನಾಲ್ಕು ವಿಧ, ಮನೀಷಿಗಳಾದ ಬ್ರಾಹ್ಮಣರು ಮಾತ್ರ ಇದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಯಾವುದನ್ನ? ವಾಕ್ಕು ಮಾತನಾಡುವುದಕ್ಕೆ ಇಷ್ಟೆಲ್ಲ ವಿಷಯಗಳಿದೆ ಅನ್ನುವುದನ್ನು ಬ್ರಾಹ್ಮಣರು ತಿಳಿತಾರೆ ಅಂದರೆ ಪಂಡಿತರು, ವೇದಜ್ಞರು ತಿಳಿತಾರೆ ಅಂತ, ಸಾಧಕರು ತಿಳಿತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಜಾತಿವಾಚಕ ಅಂತ ಅರ್ಥ ಮಾಡಿಕೊಳ್ಳಬಾರದು. ಮತ್ತು ಮಾತಿನ ಮೂಲವು ಸೂಕ್ಷ್ಮ ರೂಪದಲ್ಲಿ ಈ ಶರೀರ ಅನ್ನುವ ಗುಹೆಯಲ್ಲಿ ಸಿದ್ಧವಾಗುತ್ತೆ, ಮೂರು ಹಂತದಲ್ಲಿ ಸಿದ್ಧವಾಗುತ್ತೆ, ಪರ, ಪಶ್ಯಂತಿ, ಮಧ್ಯಮ. ಇದು ಪಶುಗಳಲ್ಲೂ ಪ್ರಾಣಿಗಳಲ್ಲೂ ಸಿದ್ಧವಾಗುವಂತಹ ಸೂಕ್ಷ್ಮ ದಶೆಗಳು. ಆದರೆ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಪ್ರಾಣಿಗಳಲ್ಲಿ, ಒಬ್ಬ ಮನುಷ್ಯನಿಗೆ ಮಾತ್ರ ದೈವಾನುಗ್ರಹದಿಂದ ನಾಲ್ಕನೆಯಾದ ವೈಖರಿ ಅಂದರೆ ಮಾತನಾಡುವ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆದ್ದರಿಂದ ಬೇರೆಯ ಪ್ರಾಣಿಗಳಿಗೆ ಮನುಷ್ಯನನ್ನು ಹೋಲಿಸಿದಾಗ ಪೂರ್ಣನೂ ಅನಿಸಿಕೊಳ್ಳುತ್ತಾನಾದ್ದರಿಂದ ಪುರುಷ ಅಂತ ಕರೆಸಿಕೊಳ್ಳುತ್ತಾನೆ. ಈ ವಿಶ್ವದ ಸೃಷ್ಟಿಯು ಹೀಗೆ ಆಗಿದೆ. ಸ್ವಲ್ಪ ಗಮನಿಸಿ, ಪರಬ್ರಹ್ಮನ್ ಅವ್ಯಕ್ತನಾಗಿದ್ದ,
ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಅವನಿಗೆ ಬರುತ್ತಿದ್ದಂತೆಯೇ ಶಕ್ತಿ ಸಹಿತನಾಗಿ ಆತ ಕೂಡಿ ಹೋಗ್ತಾನೆ. ಆದ್ದರಿಂದ ಅದನ್ನು ಪರಾದೆಸೆ ಅಂತ ಹೇಳಿ ಕರೆದರು, ಶಕ್ತಿ ಸಹಿತವಾದ ದೆಸೆ ಅಂತ. ಇನ್ನು ಈ ಸೃಷ್ಟಿ ಹೇಗೆ ಇರಬೇಕು ಎಂದು ಭಾವಿಸಿಕೊಳ್ತಾನಲ್ಲ ಅದು ಪಶ್ಯಂತಿ ಅನ್ನುವ ದೆಸೆ. ಈ ಭಾವಿಸಿಕೊಂಡಂತಹದನ್ನು ನಿರ್ಮಾಣ ಮಾಡಬೇಕಲ್ಲ, ಆ ನಿರ್ಮಿಸಲು ತಾನು ಮುಂದಾದ ದೆಸೆಯನ್ನು ಮಧ್ಯಮ ದೆಸೆ ಅಂತ ಹೇಳಿ ಕರೆದರು. ಇನ್ನು ಈ ಜಗತ್ತಿನ ಸೃಷ್ಟಿಯು ಸಂಪೂರ್ಣವಾಗಿ ವ್ಯಕ್ತವಾದಾಗ, ಬಹಿರ್ಮುಖವಾದಾಗ ಅದನ್ನು ವೈಖರಿ ಅನ್ನುವ ಹೆಸರಿನಿಂದ ಕರೆದರು ಅಂತ ಹೇಳಿ. ಬ್ರಹ್ಮಾಂಡದಲ್ಲಿ ಹೀಗೆ ಉಂಟು, ಈ ಪಿಂಡಾಂಡದಲ್ಲಿ ವಾಕ್ಸ್ವರೂಪವಾಗಿ ಇದು ಅಮ್ಮ ಅನುಗ್ರಹಿಸಿದ್ದಾಳೆ ಅಂತ. ಇನ್ನು ಇದನ್ನು ಶ್ರೀಚಕ್ರದಲ್ಲಿ, ಅಂದರೆ ಈ ನಾಲ್ಕು ದೆಸೆಗಳು ಶ್ರೀಚಕ್ರದಲ್ಲಿ ಇದೆ ಅನ್ನುವುದನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದು ಹೇಗೆ ಅಂದರೆ, ಶ್ರೀಚಕ್ರದ ನವ ಆವರಣದಲ್ಲಿನ ಮಧ್ಯದ ಬಿಂದು ಇದೆಯಲ್ಲ ಅದು ಸರ್ವಾನಂದಮಯ ಚಕ್ರ ಅಂತ. ಅಲ್ಲಿ ಪರಾ ಅನ್ನುವ ಹೆಸರಿನಿಂದ ಅಮ್ಮ ಸ್ಥಿತಳಾಗಿರ್ತಾಳೆ, ಪರಾದೆಸೆ ಅಂತ. ಇನ್ನು ಆ ಬಿಂದುವಿನ ನಂತರದ ಆವರಣ ತ್ರಿಕೋಣ ಸರ್ವಸಿದ್ಧಿಪ್ರದ ಚಕ್ರ ಅಂತ, ಅದು ಪಶ್ಯಂತಿ ಅನ್ನುವಂಥದ್ದು. ಮೂರನೆಯ ಆವರಣ ಅಷ್ಟಕೋಣ ಸರ್ವ ರೋಗಹರ ಚಕ್ರ, ಅದು ಮಧ್ಯಮ ಅನ್ನತಕ್ಕಂಥದ್ದು. ಹಾಗೆಯೇ ಉಳಿದ ನಾಲ್ಕನೆಯ ಚಕ್ರದಿಂದ ಹಿಡಿದು ಒಂಬತ್ತನೆಯ ಚಕ್ರದ ತನಕ ಎಲ್ಲ ಚಕ್ರಗಳು ವೈಖರಿ ಎಂಬ ನಾಮದಿಂದ ಕರೆಸಲ್ಪಡುತ್ತೆ. ಹೀಗಾಗಿ ಆತ್ಮೀಯರೇ, ಶ್ರೀಚಕ್ರವೂ ಸಹ ಈ ನಾಲ್ಕು ತತ್ವದಿಂದ ಕೂಡಿರತಕ್ಕಂಥದ್ದು, ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ. ಇನ್ನು ಭಕ್ತ ಮಾನಸ ಹಂಸಿಕ ಅನ್ನುವುದನ್ನು ನೋಡಬೇಕಾಗಿದೆ. ಭಕ್ತರ ಮನಸ್ಸೆಂಬ ಸರಸ್ಸಿನಲ್ಲಿ ಹಂಸಿಕ, ಹಂಸದ ಸ್ತ್ರೀಲಿಂಗ ರೂಪ ಹಂಸಿಕ, ಆ ಹಂಸಿಕಾ ರೂಪದಂತೆ ತಿರುಗಾಡುವವಳಾದ್ದರಿಂದ ಶ್ರೀಲಲಿತೆಯನ್ನ ಭಕ್ತ ಮಾನಸ ಹಂಸಿಕ ಅಂತ ಕರೆದರು. ನೋಡಿ, ಪರಾ ಎಂಬ ಅಮ್ಮನನ್ನ ತಿಳಿಯಬೇಕಾದರೆ ನಾವು ಪ್ರತ್ಯಕ್ ಆಗಬೇಕು, ಅಂದರೆ ಕಣ್ಣಿಗೆ ಕಾಣದ ಆ ಚೈತನ್ಯ ಶಕ್ತಿಯನ್ನು ತಿಳಿಯಲು ನಾವು ಅಂತರ್ಮುಖಿಯಾಗಿ ಸಾಧನೆ ಮಾಡಬೇಕು ಅಂತ ಆಗಲೇ ನೋಡಿದ್ದೇವೆ. ಇನ್ನು ಪಶ್ಯಂತಿ ಎಂಬ ಅಮ್ಮನನ್ನು ತಿಳಿಯಬೇಕಾದರೆ ಪರದೇವತಾ ರೂಪದಿಂದ ಭಾವನಾತ್ಮಕವಾಗಿ ಅಮ್ಮನನ್ನು ಆರಾಧಿಸಬೇಕು ಅನ್ನುವುದನ್ನು ತಿಳಿದಿದ್ದೇವೆ. ಇನ್ನು ಮಧ್ಯಮ ಅನ್ನುವ ಈ ದೆಸೆಯಲ್ಲಿ ನಾವು ಸದಾಕಾಲ ಮನನ ಮಾಡುವ ಮಂತ್ರಗಳಾಗಲಿ ಜಪಗಳಾಗಲಿ ಅದು ಹೊರಗಡೆ ಕೇಳುವುದಿಲ್ಲ, ಒಳಗೂ ನಮಗೆ ತಿಳಿಯದ ಸ್ಥಿತಿಯಲ್ಲೂ ಅಲ್ಲ. ಉಪಾಸಕರಿಗೆ ಈ ಮಧ್ಯಮ ಅನ್ನುವಂಥ ದೆಸೆಯಲ್ಲಿ ದೇವತಾ ಮಂತ್ರವು ಮನಸ್ಸಿನಲ್ಲಿ ಜಪದ ರೂಪದಲ್ಲಿ ಸದಾಕಾಲ ನಡೀತಲೇ ಇರುತ್ತೆ. ಅದು ಒಳಗಡೆ ದೇವತಾ ಶಕ್ತಿ ವಿಶೇಷವಾಗಿ ಅವರಲ್ಲಿ ಪರಿವರ್ತನೆಯನ್ನು ತರುತ್ತೆ ಅಂತ. ಉದಾಹರಣೆಗೆ ಶ್ರೀಮಾತ್ರೇ ನಮಃ ಅನ್ನುವಂಥ ಮಂತ್ರ ಅಂತ ಅಂದುಕೊಳ್ಳೋಣ. ಇದು ಜೋರಾಗಿ ಎಲ್ಲರಿಗೂ ಕೇಳಿಸುವಂತೆ ಹೇಳಿದರೆ ಅದನ್ನು ವೈಖರಿ ಅಂತ ಕರೆದರು. ಆ ವೈಖರಿಯ ಹಿಂದಿನ ದೆಸೆ ಮಧ್ಯಮ ಅಂತ ಹೇಳಿದವು. ಆ ಮಧ್ಯಮ ಅನ್ನುವುದರಲ್ಲಿ ಎಲ್ಲ ಸಿದ್ಧವಾಗಿದೆ, ಸಿದ್ಧವಾಗಿ ಇನ್ನೇನು ಶಬ್ದ ರೂಪದಲ್ಲಿ ಮಾತ್ರ ಹೊರಗಡೆ ಬರಬೇಕು, ಮನಸ್ಸಿನಲ್ಲಿ ಸಿದ್ಧವಾಗಿದೆ. ಆ ಸಿದ್ಧವಾದ ದೆಸೆಯನ್ನು ಮಧ್ಯಮ ಅಂತ ಹೇಳಿ ಕರೆದರು. ಅದಕ್ಕಾಗಿ ಮಧ್ಯಮ ವೈಖರಿ ಎಂಬತಕ್ಕಂಥ ನಾಮಗಳು ಪಕ್ಕಪಕ್ಕದಲ್ಲಿ ಇರಲಿಕ್ಕೆ ಒಂದು ಪ್ರಧಾನವಾದ ಕಾರಣ. ಅಂದರೆ ಅವ್ಯಕ್ತವಾದ ಮಾತೆ ವ್ಯಕ್ತವಾಗುವಂಥದ್ದು, ಮಧ್ಯಮದಿಂದ ವೈಖರಿಗೆ ಹೋಗತಕ್ಕಂಥದ್ದು ಅಂತ. ಹೀಗೆ ಮಧ್ಯಮ ಅಂದರೆ ಮನದಲ್ಲಿ ಶ್ರೀಮಾತ್ರೇ ನಮಃ ಅಂತ ಜಪ ಮಾಡುತ್ತಿರುವಾಗ ಇದರ ಜೊತೆಗೆ ಪ್ರಾಣವೂ ಸಹ ಕೆಲಸ ಮಾಡ್ತಲೇ ಇರುತ್ತೆ. ಯೋಗಶಾಸ್ತ್ರ ಹೇಳುವ ಮಾತು, ಹಂಸ ಅಂದರೆ ಉಚ್ಛ್ವಾಸ ನಿಚ್ಛ್ವಾಸಗಳು ಅಂತ. ಅಮ್ಮನ ನಾಮವನ್ನು ಜಪಸಾಧನೆ ಮಾಡುತ್ತಿದ್ದೇನೆ ಅಂದರೆ ಮನಸ್ಸಿನಿಂದ ಹಾಗೂ ಶಬ್ದದಿಂದ ಮಾಡತಕ್ಕಂಥದ್ದು. ಹೀಗೆ ಮನೋರೂಪದಲ್ಲಿ ಭಾವನಾತ್ಮಕವಾಗಿಯೂ, ಪ್ರಾಣಶಕ್ತಿಯಾಗಿ ಹಂಸರೂಪವಾದ ಉಚ್ಛ್ವಾಸ ನಿಚ್ಛ್ವಾಸ ಅಂದರೆ ಉಸಿರಾಟಗಳ ಸಹಿತವಾಗಿ ಮಂತ್ರರೂಪವಾಗಿ ಯಾವ ಭಕ್ತನು ಸದಾಕಾಲ ನಿರಂತರವಾಗಿ ಮನಸ್ಸಿನಲ್ಲಿ ಅಮ್ಮನ ನಾಮಸ್ಮರಣೆಗಳನ್ನು ಉಚ್ಚರಿಸುತ್ತಾ ಹೋಗ್ತಾನೋ ಮಧ್ಯಮ ಸ್ಥಿತಿಯಲ್ಲಿ,
ಅವನ ಮನಸ್ಸೆಂಬ ಸರಸ್ಸಿನಲ್ಲಿ ಶ್ರೀಲಲಿತೆ ಹಂಸಿಕಾ ರೂಪದಲ್ಲಿ ಹಾಯಾಗಿ ವಿಹಾರವನ್ನು ಮಾಡ್ತಾ ಇರ್ತಾಳೆ. ಆದ್ದರಿಂದ ಭಕ್ತ ಮಾನಸ ಹಂಸಿಕಾ. ಆತ್ಮೀಯರೇ, ಕೊನೆಯದಾದ ಒಂದು ವಿಚಾರವನ್ನು ಹೇಳಿ ನಾನು ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಉಪಾಸಕನಾದವನು ಅಮ್ಮನ ಮಹಿಮೆಯನ್ನು, ಅಮ್ಮನ ಸ್ತೋತ್ರಗಳನ್ನು, ಅಮ್ಮನ ಕಥೆಗಳನ್ನು ಜೋರಾಗಿ ಶಬ್ದರೂಪದಲ್ಲಿ ಪ್ರಸ್ತುತಪಡಿಸುವಂಥದ್ದು ವೈಖರಿ. ಉಪಾಸಕನಾದವನು ಮನಸ್ಸಿನಲ್ಲಿ ಅಮ್ಮನ ಮಂತ್ರ ಜಪವನ್ನು ಮಾಡುತ್ತಿದ್ದರೆ ಅದನ್ನು ಮಧ್ಯಮ ಅಂತ ಕರೆದರು. ಮತ್ತು ಉಪಾಸಕನು ಭಾವನಾತ್ಮಕವಾಗಿ ಸಾಕಾರ ಆರಾಧನೆಯಲ್ಲಿದ್ದಾನೆ ಅಂದರೆ ಅದು ಪಶ್ಯಂತಿ ಸ್ಥಿತಿ ಅಂತಲೂ, ಹಾಗೆ ಕೊನೆಯದಾಗಿ ಮತ್ತು ಉತ್ಕೃಷ್ಟವಾದ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಯಾವ ಉಪಾಸಕ ಎಲ್ಲ ಇಂದ್ರಿಯಗಳನ್ನು ಸ್ತಬ್ಧಗೊಳಿಸಿ ಸಂಪೂರ್ಣವಾಗಿ ಅಂತರ್ಮುಖಿಯಾಗಿ ಪರತತ್ವದಲ್ಲಿ ಲೀನನಾಗುತ್ತಾನೋ ಅದು ಪರಾದೆಸೆ, ಇದು ಪರಮೋತ್ಕೃಷ್ಟವಾದ ಸ್ಥಿತಿ ಅಂತ. ಹೀಗಾಗಿ ವೈಖರಿ ಮಧ್ಯಮದಲ್ಲಿ ಲೀನವಾಗಬೇಕು, ಮಧ್ಯಮ ಪಶ್ಯಂತಿಯಲ್ಲಿ ಲೀನವಾಗಬೇಕು. ಪಶ್ಯಂತಿ ಪರದಲ್ಲಿ ಅಂದರೆ ಭಗವತ್ ತತ್ವದಲ್ಲಿ ಅಂದರೆ ಶ್ರೀಲಲಿತೆಯಲ್ಲಿ ಲೀನವಾದರೆ ಇನ್ನ ಹೊರಗಡೆ ಯಾವ ಜಂಜಾಟವೂ ಇರುವುದಿಲ್ಲ. ಹೀಗಾಗಿ ಸಾಧನೆಯ ಪರಮ ಉತ್ಕೃಷ್ಟ ಸರ್ವಶ್ರೇಷ್ಠವಾದ ಸ್ಥಿತಿ ಪರಾದೆಸೆ. ಆತ್ಮೀಯರೇ, ಇಷ್ಟು ದೀರ್ಘವಾದ ಚಿಂತನೆ ಏಳು ಶ್ರೀನಾಮಗಳು ಒಳಗೊಂಡಿದೆ. ಯಾವಾತನು ಈ ಏಳು ಶ್ರೀನಾಮಗಳನ್ನು ಸದಾಕಾಲ ಪಠನೆಯನ್ನು ಮಾಡುತ್ತಾನೋ ಅವನಿಗೆ ವಾಕ್ಶುದ್ಧಿ ವಾಕ್ಸಿದ್ಧಿ ಎರಡೂ ಅಮ್ಮ ಅನುಗ್ರಹಿಸುವಂತೆ ಫಲಶ್ರುತಿಯನ್ನು ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ದಾರಾದ್ದರಿಂದ ಸದಾಕಾಲ ಮನನವನ್ನು ಮಾಡುತ್ತಾ ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.